ಆಕ್ಷಣೆ ಆಗುದಾದ್ರೆ ಹೋಟೆಲ್ ಉಳಿರಿ, ಆದ್ರೆ ಖರ್ಚು ಜಾಸ್ತಿ ಮಾತ್ರ. ಆದ್ರೆ ಒಂದು ಹೆಣ್ಣು ಮಗಳು ಇಲ್ಲಿ ಒಬ್ಳೆ ಹೋಟೆಲ್ ಇರೋದು ಅಷ್ಟು ಸೇಫ್ ಅಲ್ಲ. ಸರಿ ಸರ್, ನೀವು ಹೇಳ್ದಾಗೆ ಮಾಡ್ತೀನಿ. ಭಯ ಬೇಡ, ನಂದೇ ಕಾರ್ ಉಂಟು, ಬನ್ನಿ. ಒಂದು ನಿಮಿಷ, ನಾನು ತಗೊಂಬರ್ತೀನಿ. ಸರಿ ಬನ್ನಿ ಬನ್ನಿ ಬನ್ನಿ. ಹಲೋ ವಿವೇಕ್, ಶಾಸ್ತ್ರಿಗಳು ಹೇಗಿದ್ದಾರಪ್ಪ ಇವಾಗ? ಈಗ ಪ್ರಜ್ಞೆ ಬಂತಮ್ಮ, ಜೀವಕ್ಕೇನು ಅಪಾಯ ಇಲ್ಲ ಅಂದ್ರು ಡಾಕ್ಟ್ರು. ಅಪ್ಪ ದೇವ್ರದೆ, ಇಷ್ಟಾದ್ರೂ ಚೇತರಿಸ್ಕೊಂಡ್ರಲ್ಲ, ಇನ್ನೂ ಎಷ್ಟು ದಿನ ಇರ್ಬೇಕಂತೆ ಹಾಸ್ಪಿಟಲ್ ಅಲ್ಲಿ? ಸದ್ಯದಲ್ಲೇ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ರಮ್ಮ ಡಾಕ್ಟ್ರು. ಸರಿನಪ್ಪ, ನೀನು ವಿಶು ಜೊತೆ ಇದ್ದಿದ್ದು ಒಳ್ಳೇದಾಯ್ತು ವಿವೇಕ್. ವಿಶಾಖ ಏನನ್ಕೊಂಡ್ಲೋ ಏನೋ, ಅವರಪ್ಪಂಗೆ ಇಷ್ಟೊಂದು ಸೀರಿಯಸ್ ಆದ್ರೂ ನಾವ್ಯಾರು ಮಾತಾಡ್ಸಕ್ ಬಂದಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದಾಳೇನೋ. ಅವಳ ಕೈ ಫೋನ್ ಕೊಡು, ನಾನೇ ಮಾತಾಡ್ತೀನಿ. ಅಮ್ಮ ವಿಶಾಖ, ವಿಶಾಖ ಇಷ್ಟೊತ್ತು ಇಲ್ಲೇ ಇದ್ಲಮ್ಮ. ಈಗ ಮನೆಗೆ ಹೋದ್ಲು, ನಾವೇ ಅವಳನ್ನು ಕಳಿಸಿದ್ದು. ಮನೆಗೆ ಹೋಗಿ ಅಜ್ಜಿನ ಅತ್ತೆನ ಇಲ್ಲಿ ಕಳಿಸ್ತಾಳೆ. ಹೌದಾ, ಪರವಾಗಿಲ್ಲ ಬಿಡಪ್ಪ, ಅವಳು ಫ್ರೀ ಇದ್ದಾಗ ಮಾತಾಡ್ತೀನಿ. ಸರಿ ಮಾ. ಅಣ್ಣ, ವಿಶಾಖ ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಹೇಳದೆ ವಾಸಿ, ಎಷ್ಟು ದಿನ ಅಂತ ನಿಜ ಮುಚ್ಚಿಡಕ್ಕಾಗತ್ತೆ? ಅಜ್ಜಿ ಅಮ್ಮ ಬೆಂಗಳೂರಿನಲ್ಲಿ ಇರೋ ತನಕ ಏನು ತೊಂದರೆ ಇಲ್ಲ. ದೇವಕಿಗೆ ಮೃತ್ಯುಂಜಯ ಜಪ ಹೇಳಿಸು ಅಂತ ಹೇಳಿದ್ದೆ, ಶಾಸ್ತ್ರಿಗಳಿಗೆ ಪುನರ್ಜನ್ಮ ಸಿಕ್ಕಾಗಾಯ್ತು. ನನಗಂತೂ ಭಯ ಆಗ್ಬಿಟ್ಟಿತ್ತು, ಏನಾಗುತ್ತೋ ಏನು ಅಂತ. ಸದ್ಯ ಇಷ್ಟೆಲ್ಲ ಚೇತರಿಸ್ಕೊಂಡ್ರಲ್ಲ, ಅದೇ ಸಂತೋಷ. ಅತ್ತೆ, ವಿಶಾಖ ಎಷ್ಟು ಟೆನ್ಷನ್ ಮಾಡ್ಕೊಂಡಿರ್ತಾಳೋ ಏನು, ನೀವು ವಿಶಾಖ ಹತ್ರ ಮಾತಾಡಿದ್ರಾ? ಇಲ್ಲಮ್ಮ, ವಿಶಾಖ ಫೋನಿಗೆ ಸಿಗ್ಲಿಲ್ಲ. ಆದ್ರೆ ಅವಳು ಧೈರ್ಯವಾಗಿದ್ದಾಳಂತೆ ವಿವೇಕ್ ಹೇಳ್ದ. ವಿಷ್ಣು ಮಧುರಾಪುರಕ್ಕೆ ಹೋಗಿ ಶಾಸ್ತ್ರಗಳು ನೋಡ್ಕೊಂಡು ಬರಬೇಕು. ಯಾವಾಗ ಹೊರಡೋಣ? ಹೋಗ್ಲೇಬೇಕು, ಹೋಗಿ ಬೀಗರ್ನ ನೋಡ್ಕೊಂಡು ಬರಲೇಬೇಕು. ಆದ್ರೆ ಇದ್ರ ಮಧ್ಯೆ ಜೂನ್ 28ಕ್ಕೆ ಅಶ್ವತ್ಥನಾರಾಯಣ ಅವ್ರ ಮಗನ ಮದುವೆ ಇದೆಯಲ್ಲ ಶ್ರೀರಂಗಪಟ್ಟಣದಲ್ಲಿ, ಅದಕ್ಕೂ ಹೋಗ್ಬೇಕು. ಹೌದು, ಮರ್ತೆ ಹೋಗಿದೆ, ರಮಾನಂದನ್ ಮದ್ವೆಗೆ ಹೋಗ್ಲೇಬೇಕು. ಅತ್ತೆ, ಮೊನ್ನೆನೂ ಚಿಕ್ಕಮ್ಮ ಫೋನ್ ಮಾಡಿದಾಗ ಹುಡುಗ ಹುಡುಗಿ ಜೋಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಹಾಗಾದ್ರೆ ಮದ್ವೆ ಮುಗಿಸ್ಕೊಂಡು ಅಲ್ಲಿಂದ ಹಾಗೆ ಮಧುರಾಪುರಕ್ಕೆ ಹೋಗ್ಬೋದಲ್ಲ?
ರುಕು, ಮದ್ವೆ ಮುಗಿಸ್ಕೊಂಡು ಹಾಗೆ ಬೀಗ್ರ ಮನೆಗೆ ಹೋಗ್ಬೇಕು ಅಂದ್ರೆ ಒಂದ್ ಸ್ವಲ್ಪ ಹಣ್ಣು ಹಂಪಲನ್ನು ತಗೊಂಡು ಹೋಗೋಣ. ಆಮೇಲೆ ವಿಶಾಖಂಗೆ ನನ್ ಮದ್ವೆಗೆ ಬರಲ್ಲ ಅಜ್ಜಿ. ಯಾಕಮ್ಮ ಅವ್ರ ಪ್ರೀತಿಯಿಂದ ಮನೆಗೆ ಬಂದು ಕರೆದು ಹೋಗಿದ್ದಾರೆ. ವಿವೇಕಗಂತೂ ಬರಕ್ಕಾಗಲ್ಲ, ನೀನು ಬರಲಿಲ್ಲ ಅಂದ್ರೆ ಚೆನ್ನಾಗಿರಲ್ಲಮ್ಮ. ಅದು ಅತ್ತೆ, ಓಕೆ ದೇನ್ ಬರ್ತೀನಿ ಅತ್ತೆ. ನಾವು ಮಧುರಪುರಕ್ಕೆ ಹೋಗಿ ವಾಪಸ್ ಬರೋದು ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ. ಬಟ್ಟೆ ಬರೆಯಲ್ಲ ಪ್ಯಾಕ್ ಮಾಡ್ಕೊಮ್ಮ. ರಮ್ಯಾ, ಯಾಕೆ ಬರಲ್ಲ ಅಂತಿದ್ದೆ? ಅವರೆಲ್ಲ ಮಧುರಪುರಕ್ಕೆ ಹೋಗ್ಲಿ, ನಾವಿಬ್ರು ಮಡಿಕೇರಿಗೆ ಹೋಗೋಣ ಅನ್ಕೊಂಡಿದ್ದೆ. ಪ್ಲೀಸ್ ಪ್ರದೀಪ್, ನನ್ನ ಪ್ಲಾನ್ ಅದಲ್ಲ. ವಿಶು ವಿಶಾಖಂಗೆ ಡೈವರ್ಸ್ ಕೊಡೋ ವಿಷಯನ ಮನೇಲಿ ಇನ್ನೂ ಯಾರಿಗೂ ಹೇಳೇ ಇಲ್ಲ. ಯಾಕೆ ಅಂತ, ಈ ವಿವೇಕ್ ಅಲ್ಲಿ ಹೋಗಿ ವಿಶುಗೆ ಡೈವರ್ಸ್ ಕೊಡಬೇಡ ಅಂತ ಬುದ್ಧಿ ಹೇಳಿರ್ಬೇಕು. ಆಗಾಗ ಅವ್ನ ಮನ್ಸು ಬದಲಾಯಿಸಿರುತ್ತೆ. ಹಾಗೇನಾದ್ರೂ ಆದ್ರೆ ನಾನು ಇಷ್ಟೂ ದಿನ ಮಾಡಿದ ಪ್ಲಾನ್ ಎಲ್ಲ ವೇಸ್ಟ್ ಆಗುತ್ತೆ. ಆ ವಿಶಾಕ ಇನ್ನು ನನ್ನ ಲೈಫಲ್ಲಿ ಬರಲ್ಲ ಅನ್ನೋದು ಕನ್ಫರ್ಮ್ ಆಗ್ಬೇಕು. ಅಲ್ಲಿವರೆಗೂ ನನಗ್ ನೆಮ್ಮದಿ ಇಲ್ಲ. ಸಮಯ ಬನ್ನಿ. ಸರ್, ನನ್ನ ಬ್ಯಾಗ್. ಬ್ಯಾಗ್ ಯಾತಕ್ಕೀಗ? ಬೇಕು ಸರ್, ಅದರಲ್ಲಿ ನನ್ನ ಐಟಮ್ಸ್ ಎಲ್ಲ ಇದೆ. ಸರಿ, ಒಂದು ನಿಮಿಷ. ಬನ್ನಿ, ಹೆದರ್ಕೋಬೇಡಿ, ಬನ್ನಿ ಬನ್ನಿ. Thank you.
ಎಲ್ಲಿಗೆ ಬಂದಪ್ಪ? ಹೀರೋಯಿನ್ ಆಗೋಕ್ ಹೋಗಿ ಇನ್ನೇನೋ ಆಗದೆ ಇದ್ರೆ ಸಾಕು. ವಿವೇಕಣ್ಣ, ಶಾಸ್ತ್ರಿಗಳ ಆರೋಗ್ಯ ಹೇಗಿದೆ? ಈಗ ಪರವಾಗಿಲ್ಲ ಕೇಶವ್. ನೀನೇನು ಫೈಲ್ ಹಿಡ್ಕೊಂಡ್ ಬಂದ್ಬಿಟ್ಟಿದ್ಯಾ? ಕಲ್ಯಾಣ ಮಂಟಪದ ಕೆಲಸ ನಾಡ್ದಿಂದ ಶುರುವಾಗ್ತಾ ಇದೆ. ಅದ್ರ ಬಗ್ಗೆ ವಿಶ್ವ ಹತ್ರ ಮಾತಾಡ್ಬೇಕಿತ್ತು, ಅದಕ್ಕೆ ಬಂದೆ. ಸ್ವಾಮೀಜಿ ಹತ್ರ ಮಾತಾಡ್ಬೇಕು ಅಂತ ವಿಶ್ವ ಆಗ್ಲೇ ಆಶ್ರಮಕ್ಕೆ ಹೋದ? ಸರಿ, ಹಾಗಾದ್ರೆ ನಾನು ಅಲ್ಲೇ ಹೋಗಿ ಭೇಟಿ ಆಗ್ತೀನಿ. ಕೇಶವ್, ವಿಶ್ವ ಮಾತಾಡ್ಕೊಂಡ್ ಬರ್ತಾನೆ ಬಿಡು, ನಾವಿಲ್ಲೇ ಇರೋಣ. ಅದು ಸ್ವಾಮೀಜಿಯವ್ರ ಹತ್ರ ವಿಶ್ವ ಮಾತಾಡುವಾಗ ಈ ರೆಕಾರ್ಡ್ಸ್ ಬೇಕಾಗ್ಬೋದು. ಅದಕ್ಕೆ ನಾನು ಅಲ್ಲಿರೋದೇ ಒಳ್ಳೇದು. ನಾನು ಹೊರಡ್ತೀನಿ. ತಕ್ಷಣನೇ ಮನಸ್ಸಿಗೆ ಎಷ್ಟು ರಿಲ್ಯಾಕ್ಸ್ ಅನ್ನಿಸ್ತಿದೆ. ಎಲ್ಲ ಸಿಗದ ಮನಃಶಾಂತಿ ಈ ಆಶ್ರಮದಲ್ಲಿ ಸಿಕ್ಕಿದೆ. ಬಹುಶಃ ಈ ಆಶ್ರಮದಿಂದಾಗಿ ನಾನು ಕಳ್ಕೊಂಡಿರೋ ನೆಮ್ಮದಿ ಪುನಃ ಸಿಗ್ಬೋದು, ನನ್ನ ಜೀವನ ಬದಲಾಗ್ಬೋದು. ನಾನು ನಿಲ್ಲಿದ್ಯಾ? ನಿನ್ಗೋಸ್ಕರ ನಾನು ಎಷ್ಟು ಹುಡುಕಿದ್ದೀನಿ ಗೊತ್ತಾ? ಸುತ್ತಮುತ್ತ ಯಾವ ಹಳ್ಳಿನೂ ಬಿಟ್ಟಿಲ್ಲ. ನೀನು ಹೀಗೆ ಇಲ್ಲಿ ಸಿಕ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ.